ಬಾಲಿವುಡ್ ಬಿಗ್ ಬಿ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರಿಗೆ ಶೂಟಿಂಗ್ ಸಂದರ್ಭದಲ್ಲಿ ಭಾರೀ ಪೆಟ್ಟಾಗಿದೆ ಅನ್ನುವ ಒಂದು ಬ್ಯಾಡ್ ನ್ಯೂಸ್. ಹೈದರಾಬಾದ್ನಲ್ಲಿ ನಡೀತಾ ಇದ್ದಂಥ ಒಂದು ಶೂಟಿಂಗ್ ಇದು. ಆ ಶೂಟಿಂಗ್ ಸಂದರ್ಭದಲ್ಲಿ ಅಚಾತುರ್ಯ ಸಂಭವಿಸಿದೆ. ಅಮಿತಾಬ್ ಬಚ್ಚನ್ ಅವರ ಪಕ್ಕೆಲುಬು ಮುರಿತ, ಹಾಗಾಗಿ ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಆದರೆ ಅಮಿತಾಬ್ ಬಚ್ಚನ್ ಔಟ್ ಆಫ್ ಡೇಂಜರ್, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವ ಒಂದು ಸಮಾಧಾನದ ಮಾಹಿತಿಯನ್ನು ಕೂಡ ಡಾಕ್ಟರ್ಸ್ ತಲುಪಿಸಿದ್ದಾರೆ. ಪ್ರಾಜೆಕ್ಟ್ಗೆ ಆ್ಯಕ್ಷನ್ ಸೀನ್ ವೇಳೆ ಕೆಳಗೆ ಬಿದ್ದು ಅಮಿತಾಬ್ಗೆ ಗಂಭೀರವಾದ ಗಾಯಗಳಾಗಿದ್ದಾವೆ, ಪಕ್ಕೆಲುಬು ಮುರಿತ ಆಗಿದೆ. ಹಿರಿಯ ನಟ ಅಮಿತಾಬ್ ಬಚ್ಚನ್ ಪಕ್ಕೆಲುಬು ಮುರಿತ ಅಂತ ಹೇಳಿದ ತಕ್ಷಣ ಓ ಏನಾಯಿತು, ದೊಡ್ಡ ನಟ, ದೇಶದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ನಟ, ಸೆನ್ಸೇಷ್ನಲ್ ಆ್ಯಕ್ಟರ್, ಬಹಳಷ್ಟು ಮಾದರಿಯಾಗಿರುವಂಥ ನಟ, ಅವರಿಗೆ ಒಂದು ಸಣ್ಣ ಗಾಯ ಆದರೂ ಕೂಡ ಅವರ ಅಭಿಮಾನಿಗಳಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ವಿವರಣೆ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮಿ, ವೆರಿ ಸ್ಯಾಡ್. ಯಾವುದೇ ಭಾಷೆ ಇರಬಹುದು, ಯಾವುದೇ ವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಸ್ಯಾಂಡಲ್ವುಡ್ ಇರ್ಬೋದು, ತಮ್ಮ ಒಬ್ಬ ನಟನಿಗೆ, ಒಬ್ಬ ಕಲಾವಿದನಿಗೆ ಹೀಗಾದಾಗ ಬಹಳ ಬೇಜಾರಾಗುತ್ತೆ. ಆದರೆ ಈ ಅಚಾತುರ್ಯ ಹ್ಯಾಕ್ ಸಂಭವಿಸ್ತು, ಯಾಕಾಯಿತು, ಸದ್ಯದ ಅಮಿತಾಬ್ ಬಚ್ಚನ್ ಅವರ ಹೆಲ್ತ್ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಕೊಡ್ಬೋದಾ? ಕುಡ್ ಯು ಗೋ ಹೆಡ್. ಎಲ್ಲರಿಗೂ ಗೊತ್ತಿದ್ದಂತೆ ಭಾರತೀಯ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಕಬ್ಜ ಸಿನಿಮಾದ ಟ್ರೈಲರ್ ನ ಅಮಿತಾಬ್ ಬಚ್ಚನ್ ಅವರು ಲಾಂಚ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಎಲ್ಲರಿಗೂ ಗೊತ್ತಿತ್ತು. ಆದರೆ ಆ ಟ್ರೈಲರ್ ಲಾಂಚ್ ಬಿಡುಗಡೆ ತುಂಬಾ ತಡವಾಗ್ತಾ ಹೋಗುತ್ತೆ. ಎರಡ್ ಅವರು, ಮೂರ್ ಅವರು, ನಾಲ್ಕು ಅವರು ಈ ತರ ಆಗಿ ಒಂದು 4-5 hours ಡಿಲೇ ಆಗುತ್ತೆ. ಆ ಡಿಲೇ ಆಗೋದ್ರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಹುಶಃ ಅಮಿತಾಬ್ ಬಚ್ಚನ್ ಅವ್ರಿಗೆ ಏನು ಪ್ರಾಜೆಕ್ಟ್ ಕೆ ಸಿನಿಮಾದಲ್ಲಿ ನಡೆದಂತ ಒಂದು ಅವಘಡದಿಂದ ಈ ಒಂದು ಟ್ರೈಲರ್ ಲಾಂಚ್ ಡಿಲೇ ಆಯ್ತು ಅಂತಕ್ಕಂಥದ್ದು ನನಗೆ ಇನ್ಸೈಡ್ ಮಾಹಿತಿ ಬಂದಿರ್ತಕ್ಕಂಥದ್ದು. ಇದು ರಿಲಯಬಲ್ ಸೋರ್ಸಸ್ ಇಂದ ಬಂದಿರತಕ್ಕಂಥ ಮಾಹಿತಿ. ಅಂದ್ರೆ ಪ್ರಾಜೆಕ್ಟ್ ಕೆ ಅಂತಕ್ಕಂಥ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಮಲ್ಟಿ ಲಿಂಗ್ವಲ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸಿನಿಮಾ. ಇದರ ಒಂದು ಮೂಲ ಡೈರೆಕ್ಟರ್ ಹೈದರಾಬಾದ್ ನವರು ಆಗಿರ್ತಾರೆ. ಇದರಲ್ಲಿ ಡಾರ್ಲಿಂಗ್ ಪ್ರಭಾಸ್ ಅವರು ಲೀಡ್ ನಲ್ಲಿದ್ದಾರೆ, ದೀಪಿಕಾ ಪಡುಕೋಣೆ ಲೀಡ್ ನಲ್ಲಿದ್ದಾರೆ, ಅಮಿತಾಬ್ ಬಚ್ಚನ್ ಕೂಡ ಲೀಡ್ ನಲ್ಲಿದ್ದಾರೆ. ಇವರ್ ಮೂವರು ಇರ್ತಕ್ಕಂತಹ ಬಹುತಾರ ಗಣದ ಬಿಗ್ಗೆಸ್ಟ್ ಆಕ್ಷನ್ ವೆಂಚರ್ ಸಿನಿಮಾ ಅಂತ ಹೇಳ್ಬೋದು. ಹಾಗಾಗಿ ಹೈದರಾಬಾದ್ ನಲ್ಲಿ ಇದರ ಶೂಟಿಂಗ್ ನಡೀತಾ ಇರುತ್ತೆ. ಬಹುಶಃ ಇದು ನಡೆದು ಸುಮಾರು ಒಂದು 5-6 days ಆಗಿದೆ ಅನ್ಸುತ್ತೆ. ಆದ್ರೆ ಪ್ರಕರಣ ಬಯಲಿಗೆ ಬಂದಿರತಕ್ಕಂಥದ್ದು ಅಮಿತಾಬ್ ಬಚ್ಚನ್ ಅವರು ಟ್ವೀಟ್ ಮಾಡಿದ ನಂತರ, ನಿನ್ನೆಯಷ್ಟೇ ಪ್ರಕರಣ ಹೊರಗಡೆ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಪ್ರಕರಣ ಲಕ್ಷ್ಮಿ. ಎಸ್ ಎಸ್ ರಾಘವ್ ಸೂರ್ಯ, ಅಂದ್ರೆ ಅವರು ಎಐಜಿ ಹಾಸ್ಪಿಟಲ್ ಹೈದರಾಬಾದ್ ನಲ್ಲಿ ಕೂಡಲೇ ಅದನ್ನ ಸ್ಕ್ಯಾನ್ ಮಾಡಿ ತೋರಿಸಿದಾಗ ಅವರ ಪಕ್ಕೆಲುಬು ಅಂದ್ರೆ ಬಲಭಾಗದ ಪಕ್ಕೆಲುಬು, ಅದರ ರಿಬ್ ಒಂದು ಬ್ರೋಕ್ ಆಗಿರ್ತದೆ. ಹಾಗಾಗಿ ಕೂಡಲೇ ಅವರು ಮುಂಬೈಗೆ ಶಿಫ್ಟ್ ಆಗ್ತಾರೆ. ಈಗ ಸದ್ಯ ಅವರು ಮುಂಬೈನ ತಮ್ಮ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಕಬ್ಜ ಸಿನಿಮಾದ ಟ್ರೈಲರ್ ನೋಡಿ ಅವ್ರಿಗೆ ಏನೋ ಅನಾರೋಗ್ಯ ಇದ್ರೂ ಸಹ ಆ ಕಂಟೆಂಟ್ಗೆ ಅವರು ಮನಸ್ಸೋತು ಇದನ್ನ ನಾನೇ ಲಾಂಚ್ ಮಾಡ್ಕೊಡ್ತೀನಿ ಅಂತ 2-3 hours ತಡೆ ಆದ್ರೂ ಸಹ ನಂತರ ಅವರು ಟ್ರೈಲರ್ ನ ಲಾಂಚ್ ಮಾಡ್ಕೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಅವರು ಅವರ ಒಂದು ಸಿನಿಮಾ ಸೋಹಕ್ಕೆ ಅಥವಾ ಸಿನಿಮಾ ಪ್ಯಾಷನ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜ ಲಕ್ಷ್ಮಿ, ಲೆಟ್ಸ್ ಆಲ್